ವೆಲ್ ಡನ್ ಪರಮೇಶ್ವರ್ ಸರ್, ವೆಲ್ ಡನ್. ಕುಲದೀಪ್ ಜೈನ್ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಗ್ರೇಟ್. ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಏನು ಟ್ರಾನ್ಸ್ಫರ್, ಯಾವ ವಿಷಯಕ್ಕೆ ಟ್ರಾನ್ಸ್ಫರ್ ಮಾಡಿದ್ರಿ ಪರಮೇಶ್ವರ್ ಸರ್? ಹೇಳ್ತಿದ್ರಲ್ಲ ಮಿಸ್ಬಿಟ್ ದಂಡೆಯನ್ನು ನಿಲ್ಲಿಸ್ತೇವೆ, ನಿಲ್ಲಿಸಿದವರನ್ನೇ ಓಡಿಸ್ತೀರಲ್ಲ. ಇದ್ದವರು ಒಳ್ಳೆಯವರಿರುವಾಗ ಮತ್ತೊಬ್ಬರನ್ನು ತರಿಸುವಂತ ಅವಶ್ಯಕತೆ ಏನಿತ್ರಿ? ನಿಮ್ಮ ಜನ್ಮಕ್ಕಿಷ್ಟು. ವೆಲ್ ಡನ್ ಪರಮೇಶ್ವರ್ ಸರ್, ವೆಲ್ ಡನ್. ವೆಲ್ ಡನ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ವೆಲ್ ಡನ್. ವೆಲ್ ಡನ್ ಮಂಗಳೂರಿನ ಎಲ್ಲ ರಾಜಕಾರಣಿಗಳೇ, ವೆಲ್ ಡನ್. ಅದೇ ಮಹಿಳೆಯರ ಬಗ್ಗೆ ಸುರಕ್ಷತೆಗೆ ಅಂತ ಮೊದಲು ಥಿಂಕ್ ಮಾಡ್ತಿದ್ದ ಒಂದು ಉತ್ತಮ ಮಹಿಳೆ ಇದ್ದಾರೆ, ಅವರಿಗೂ ಕೂಡ ವೆಲ್ ಡನ್. ನೀವೆಲ್ಲ ಸಕ್ಸಸ್ ಆಗಿಬಿಟ್ರಿ. ದಂಧೆಕೋರರೆ, ನಿಮ್ಮನ್ನು ಬಿಡ್ಲಿಕ್ಕಾಗಲ್ಲ. ಇಸ್ಪಿಟ್ ದಂಧೆಕೋರರೆ, ಮರಳು ಮಾಫಿಯಾದ ದಂಧೆಕೋರರೆ, ಮಸಾಜ್ ಪಾರ್ಲರ್ ದಂಧೆಕೋರರೆ, ಡ್ರಗ್ ಮಾಫಿಯಾದ ದಂಧೆಕೋರರೆ, ಕಂಗ್ರಾಚ್ಯುಲೇಷನ್. ಸಕ್ಸಸ್ ಆದ್ರಿ, ಸಕ್ಸಸ್ ಆದ್ರಿ. ನಾವು ಸೋತೋದೆವು, ನೀವು ಸಕ್ಸಸ್ ಆದ್ರಿ. ರಿಯಲ್ಲಿ ಕಂಗ್ರಾಚ್ಯುಲೇಷನ್. ಯಾಕಂತ ಹೇಳಿದ್ರೆ ಮಂಗಳೂರಿನ ಕಮಿಷನರ್ ಅವರದ್ದು ಟ್ರಾನ್ಸ್ಫರ್ ಆಯ್ತು. ಒಬ್ಬ ವ್ಯಕ್ತಿ ಅವನ ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಆದ್ರೆ, ಅವ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅಥವಾ ಒಂದು ಏನಾದ್ರೂ ಒಂದು ಬೇಡದ್ದು ಮಾಡಿದ್ರೆ, ಅಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದ್ರೆ ಅವರನ್ನು ಟ್ರಾನ್ಸ್ಫರ್ ಮಾಡುದು ಓಕೆ. ಬಟ್ ಏನು ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಅವಕಾಶಗಳನ್ನು ಕೊಡದೆ, ಒಂದೇ ಒಂದು ಇಲ್ಲೀಗಲ್ ಆಕ್ಟಿವಿಟಿಯನ್ನು ಮಾಡಲಿಕ್ಕೆ ಬಿಡದೆ, ಡ್ರಗ್ ಮಾಫಿಯಾದಿಂದ ಹಿಡಿದು ಮಸಾಜ್ ಪಾರ್ಲರ್ ಇಂದ ಹಿಡಿದು ಪ್ಲಸ್ ಇಸ್ಪಿಟ್ ಕ್ಲಬ್ಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ಕಡಿವಾಣ ಹಾಕಿ, ಡಿಪಾರ್ಟ್ಮೆಂಟಲ್ಲಿ ಇರುವವರಿಗೂ ಕಡಿವಾಣ ಹಾಕಿ, ಫುಲ್ಲು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಂತಹ ಕಮಿಷನರ್ ಸರ್ ಕುಲದೀಪ್ ಜೈನ್ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಗ್ರೇಟ್. ನೀವು ಗ್ರೇಟ್. ನಿಮ್ಮ ಉದ್ದೇಶ ಏನ್ರಿ? ಉದ್ದೇಶ ಏನು? ಬೇರೆ ಈಗ ಹೊಸ ಕಮಿಷನರ್ ಬರ್ತಾ ಇದ್ದಾರೆ, ಅವ್ರು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಇರುವಂತ ಕಮಿಷನರ್ ಉತ್ತಮವಾಗಿದ್ರು, ಏನು ಫಾಲ್ಟ್ ಇತ್ತು ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿದ್ರಿ? ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಏನು ಟ್ರಾನ್ಸ್ಫರ್, ಯಾವ ವಿಷಯಕ್ಕೆ ಟ್ರಾನ್ಸ್ಫರ್ ಮಾಡಿದ್ರಿ? ಮಾಡುವಂತ ಅವಶ್ಯಕತೆ ಇತ್ತ? ನಾವು ಸಾಮಾಜಿಕ ಕಾರ್ಯಕರ್ತನಾಗಿ ಇಲ್ಲಿ ತನಕ ಬಾಯಿ ಮುಚ್ಚಿ ಕುತ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ, ಒಂದೇ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲ, ಇಸ್ಪಿಟ್ ಕ್ಲಬ್ಗಳಿಲ್ಲ, ದಂಡೆಗಳಿಲ್ಲ, ರೈಡ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ರು, ಯಾವುದೇ ರಾಜಕೀಯ ಪುಡಾರಿಯ ಕಾರ್ಬಾರ್ ನಡೆಯದಾಗೆ ನೋಡ್ಕೊಳ್ತಾ ಇದ್ರು. ನಮ್ಗೆ ರೆಸ್ಟ್ ಇತ್ತು, ಇಲ್ಲಿ ತನಕ ರೆಸ್ಟ್ ಇತ್ತು. ಕಾರಣ ಕಮಿಷನರ್ ಆಗಿದ್ದವರು ಟ್ರಾನ್ಸ್ಫರ್ ಮಾಡಿಬಿಟ್ರಲ್ಲ. ಗ್ರೇಟ್. ನೀವು ಗ್ರೇಟ್. ನಿಮ್ಮನ್ನು ಇಲೆಕ್ಷನ್ಗೆ ಇದು ರಾಜ್ಯ ಸರ್ಕಾರ ನಿಮ್ಮನ್ನು ತರಿಸಿದ ಇದಕ್ಕ ಗೌರ್ಮೆಂಟ್ ತರಿಸಿದ್ದು? ಪರಮೇಶ್ವರ್ ಸರ್ ಹೇಳ್ತಿದ್ರಲ್ಲ ಮಿಸ್ಬಿಟ್ ದಂಧೆಯನ್ನು ನಿಲ್ಲಿಸ್ತೇವೆ, ಅದು ನಿಲ್ಲಿಸ್ತೇವೆ. ನಿಲ್ಲಿಸಿದವರನ್ನು ಓಡಿಸ್ತೀರಲ್ಲ. ಇವರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ ಇದು ಇದಂತೆ ಅಂತ ಮಹಿಳೆಯರ ರಕ್ಷಣೆಗಿರುವವರು, ಮಹಿಳೆಯರ ಇದಕ್ಕಿರುವವರು ಕೆಲವರು ಈ ದಂಧೆಕೋರರ ಜೊತೆ ಸೇರಿ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಹೋಗಿದ್ರು. ನಾಚಿಕೆ ಆಗ್ಬೇಕು. ಕೆಲವರ ಬಗ್ಗೆ ಗೌರವ ಇತ್ತು, ಮೊದಲು ನಡೆದ ಕೆಲವು ವಿಷಯದಲ್ಲಿ ಸಮಾಜದ ಪರವಾಗಿ ನಿಂತಿದ್ದಂತ ವ್ಯಕ್ತಿಗಳಿದ್ರು, ಈಗ ಈ ದುಷ್ಟರ ಜೊತೆಗೆ ಸೇರಿ ಬೇಕಿತ್ತ? ಅಥವಾ ಇಷ್ಟು ವರ್ಷ ನಿಮ್ಮ ಗೌರ್ಮೆಂಟ್ ಇರಲಿಲ್ಲ, ಏನು ಮಾಡ್ಲಿಕ್ಕಾಗಲಿಲ್ಲ ಅಂತ ಈಗ ಇದ್ರ ಆಸೆ ಬಂದಿದ? ದಂಧೆಗಳು ಪ್ರಾರಂಭ ಆಗ್ತದೆ, ಅಂಗಡಿಗಳು ಪ್ರಾರಂಭ ಆಗ್ತದೆ, ಸಿಂಗಲ್ ನಂಬರ್ ಕಂಪ್ಲೀಟ್ ನಿಲ್ಲಿಸಿದ್ರು. ಅಲ್ಲಲ್ಲಿ ಮಟ್ಕ ನಂಬರ್ ತೆಗೆಯುದು, ಸಿಂಗಲ್ ನಂಬರ್ ತೆಗೆಯುದು, ಮಟ್ಕಗಳು ಅಲ್ಲಲ್ಲಿ ನಡೀತಿತ್ತು. ಕಮಿಷನರ್ ಸಂಪೂರ್ಣ ಸ್ಟಾಪ್ ಮಾಡಿದ್ರು. ರೌಡಿ ಶೀಟರ್ ಆಗ್ತೀರಂತ ದಂಧೆಕೋರರಿಗೆ ವಾರ್ನಿಂಗ್ ಕೊಟ್ಟಿದ್ರು. ರೌಡಿ ಶೀಟರ್ ರೆಡಿ ಆಗುದಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಮಾಡಿಬಿಟ್ರಿ. ಗ್ರೇಟ್, ಸೆಲ್ಯೂಟ್. ಆಯ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಸೆಲ್ಯೂಟ್. ಹೋಮ್ ಮಿನಿಸ್ಟರ್ ಸೆಲ್ಯೂಟ್. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಲ್ಯೂಟ್. ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಮಾಡಿದಕ್ಕೆ ಸೆಲ್ಯೂಟ್. ಆಯ್ತಾ? ನೀವು ಸಮಾಜದ ಸುಧಾರಣೆಗಿರುವುದು. ಇನ್ನು ಸ್ಟಾರ್ಟ್ ಆಗ್ತದೆ, ಇಸ್ಪಿಟ್ ಕ್ಲಬ್ ಓಪನ್ ಆಯ್ತು, ನೀವ್ಯಾಕೆ ಮಾತಾಡುದಿಲ್ಲ? ನಮ್ಗೆ ಸ್ಟಾರ್ಟ್ ಆಗ್ತದೆ, ನಿಮ್ಗೆ ಮಾಮೂಲು ಬರ್ತದೆ ಅಂತ ನಮ್ಗೆ ಸ್ಟಾರ್ಟ್ ಆಗ್ತದೆ. ಇಷ್ಟು ದಿವಸ ನೆಮ್ಮದಿಯಿಂದ ಇದ್ದೆವು, ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆ ಕೆಲಸ ಯಾರು ಮಾಡ್ಬೇಕು ಅವರು ಮಾಡ್ತಾ ಇದ್ರು. ಈಗ ಹೊಸತು ಬರುವವರು ಹೇಗಂತ ನಮ್ಗೆ ಸತ್ಯ ಗೊತ್ತಿಲ್ಲ, ಹೇಗಿದ್ದಾರಂತ ಒಳ್ಳೇದಿರ್ಬಹುದು. ಆದ್ರೆ ಇದ್ದವರು ಒಳ್ಳೆಯವರಿರುವಾಗ ಮತ್ತೊಬ್ಬರನ್ನು ತರಿಸುವಂತ ಅವಶ್ಯಕತೆ ಏನಿತ್ರಿ? ನಿಮ್ಮ ಜನ್ಮಕ್ಕಿಷ್ಟು. ನೀವು ಜನಗಳ ಸೇವಕರ, ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ. ಸರ್ಕಾರ ಜನಗಳ ಬರಂತೆ. ಇಲ್ಲಿ ಎಲ್ಲ MLAಗಳು, ಒಂದು ಕಾಂಗ್ರೆಸ್ MLA ಇದ್ದಾರೆ, 7 BJP MLAಗಳು ಇರುದು. ಆದ್ರೂ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡುವವರು ಬೇಡ, ನಿಮ್ಗೆ ಬೇಡ. ಯಾಕೆ? ನಿಮ್ಮ ಚೇಲಗಳದ್ದು ನಾಳೆ ನಡಿಬೇಕು ಇಲ್ಲಿ ಕಾರ್ಬಾರು. ವೈಗೆ ಮಾಫಿಯಾ ಅಂತ ನಡೀತಾ ಇದೆ. ಕಮಿಷನರ್ ಕಂಟ್ರೋಲ್ ಅಲ್ಲಿ ಇಲ್ಲದ ವೈಗೆ ಮಾಫಿಯಾ ಯಾವ ರೀತಿ ನಡೀತಾ ಇದೆ ನೋಡಿ. ಬೇರೆ ಎಂತ ಹೇಳುದಿಲ್ಲ. ಮರಳು ಮಾಫಿಯಾ ಯಾವ ರೀತಿ ನಡೀತಾ ಇದೆ ನೋಡಿ, ಅದು ಬೇರೆ ಇಲಾಖೆ, ಗಣಿ ಇಲಾಖೆಗೆ ಬರ್ತದಲ್ಲ. ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ, ಇಡೀ ದೋಚ್ತಾ ಇದ್ದಾರೆ ಮಂಗಳೂರಲ್ಲಿ ಮರಳು ಮಾಫಿಯಾ.
ಇದು ಕಮಿಷನರ್ ಕಂಟ್ರೋಲ್ ಅಲ್ಲಿ ಇಲ್ಲದ ಕಾರಣ, ಅದು ಗಣಿಲಕ್ಕೆ ಬರುವ ಕಾರಣ ಎಲ್ಲ ಯಾವ ರೀತಿ ದೋಚಿಸ್ತಾರೆ ನೋಡಿ. ಇನ್ನು ಉಳಿದಷ್ಟು ಸ್ಟಾರ್ಟ್ ಆಗ್ತದೆ ಆಕ್ಟಿವಿಟೀಸ್.